ಗುರುನಾನಕ್ ಅವರು ಹಳ್ಳಿಯಿಂದ ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಜನರಿಗೆ ತಮ್ಮ ಬೋಧನೆಗಳನ್ನು ನೀಡ್ತಾ ಹೋಗ್ತಿದ್ರು ಬಹಳ ಕರುಣಾಮಯಿ ಮತ್ತು ಧೈರ್ಯಶಾಲಿ ವ್ಯಕ್ತಿ ಎರಡೂ ಇತ್ತು ಹಾಗೂ ನಮಗವ್ರಿಷ್ಟ ಯಾಕಂದರೆ ಅವರು ಯಾವಾಗಲೂ ಮುಗುಳ್ನಗ್ತಾ ಮೃದುವಾಗಿರೋ ಸಂತರಲ್ಲ ಯಾವಾಗ ನಿಷ್ಠುರ ಯಾವಾಗ ಮೃದುವಾಗಿರಬೇಕು ಅಂತ ಗೊತ್ತಿತ್ತು ನಿಜವಾಗಿ ಹಾಗೇ ಇರಬೇಕು ಒಂದು ದಿನ ಆ ಪ್ರದೇಶದ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಅತಿಥಿಯಾಗಿ ಹೋಗಿದ್ರು ಕೆಲವು ದಿನಗಳವರೆಗೆ ಅವರ ಮನೆಯಲ್ಲಿ ಅತಿಥಿಯಾಗಿದ್ದು ಕೊನೆಗೆ ಹೊರಡೋವಾಗ ಆ ವ್ಯಕ್ತಿಗೆ ಒಂದು ಸೂಜಿಯನ್ನು ಕೊಟ್ಟರು ಹೊಲಿಗೆ ಸೂಜಿ ಇದನ್ನು ಕೊಟ್ಟು ಹೇಳಿದರು ಇದನ್ನ ನಿನ್ನ ಹತ್ರ ಇಟ್ಕೊ ಮುಂದೆ ಯಾವಾಗಲಾದರೂ ಸಿಕ್ಕಾಗ ವಾಪಸ್ ಕೊಡಬಹುದು ಅಲ್ಲಿ ತನಕ ನಿನ್ನ ಹತ್ರ ಇಟ್ಕೊ ಅಂತ ಒಂದು ಸೂಜಿ ಚಿನ್ನದ್ದಲ್ಲ ಸಾಮಾನ್ಯ ಸೂಜಿ ಅವನು ಅದನ್ನು ತಗೊಂಡು ತನ್ನ ಹತ್ರ ಇಟ್ಕೊಂಡ ಗುರುನಾನಕರು ಹೊರಟು ಮೇಲೆ ತನ್ನ ಹೆಂಡತಿಗೆ ಹೇಳ್ದ ಗುರುಗಳು ಒಂದು ಸೂಜಿ ಕೊಟ್ಟಿದ್ದಾರೆ ಅದನ್ನು ಭದ್ರವಾಗಿ ಇಟ್ಕೊಂಡು ನಂತರ ಅವರಿಗೆ ಕೊಡಬೇಕು ಅಂತ ಹೆಂಡತಿ ಇವನಿಗಿಂತ ಸ್ವಲ್ಪ ಹೆಚ್ಚು ವಿವೇಕಿ ಸಾಮಾನ್ಯವಾಗಿ ಹಾಗೆ ಅಂದ್ಕೊಂಡಿರ್ತಾರೆ ಅಯ್ಯೋ ಗುರುಗಳಿಂದ ಸೂಚನೆ ಯಾಕೆ ತಗೊಂಡ್ರಿ ಅಂಥವರಿಂದ ಏನಾದರೂ ತಗೊಂಡು ಅವರಿಗೆ ವಯಸ್ಸಾಗಿದೆ ಒಂದು ವೇಳೆ ಅವರು ತೀರಿ ಹೋಗಿ ನಿಮಗೆ ಅದನ್ನು ಹಿಂದಿರುಗಿಸೋಕೆ ಆಗಲಿಲ್ಲ ಅಂದರೆ ಮಾಡ್ತೀರಿ ಕೊನೆವರೆಗೂ ಋಣದಲ್ಲಿರ್ತೀರಿ ಗುರುಗಳಿಂದ ಯಾಕೆ ಸೂಜಿ ತಗೊಂಡ್ರಿ ಅಂಥವರಿಂದ ನೀವು ಏನನ್ನೂ ಸ್ವೀಕರಿಸಬಾರದು ನಾವು ಅರ್ಪಿಸಿದರೆ ಪರವಾಗಿಲ್ಲ ಆದರೆ ಅಂಥವರಿಂದ ಏನನ್ನೂ ತಗೋಬಾರದು ಮತ್ತೆ ಅವರು ಸಾವನ್ನಪ್ಪಿದರೆ ನೀವು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಕೊಡೋದಕ್ಕೆ ಆಗೋದಿಲ್ಲ ಸೂಜಿನ ಸ್ವರ್ಗಕ್ಕೆ ತಗೊಂಡು ಹೋಗಿ ಕೊಡೋಕೆ ಸಾಧ್ಯ ಇಲ್ಲ ಅಂದರೆ ನೀವು ಶಾಶ್ವತವಾಗಿ ಈ ಋಣದಲ್ಲಿರ್ತೀರಿ ಆ ಒಂದು ಕರ್ಮನ ಕಳೆದುಕೊಳ್ಳೋಕ್ಕೂ ಆಗೋಲ್ಲ ಅದರಿಂದ ಸಾವಿರಾರು ಜನ್ಮ ಎತ್ತಬೇಕಾಗಬಹುದು ಇದು ಒಳ್ಳೆಯದಲ್ಲ ಹೇಗಾದರೂ ಅವರನ್ನು ಹುಡುಕಿ ತಕ್ಷಣ ವಾಪಸ್ ಕೊಡಿ ಅಂದ್ಲು ಇವನು ಗುರುನಾನಕರನ್ನು ಹಿಂಬಾಲಿಸಿ ಹೊರಟ ಗುರುಗಳು ಬಿರುಸಾಗಿ ನಡೀತಾರೆ ಆದರೆ ಕೊನೆಗೆ ಕೆಲವು ತಿಂಗಳುಗಳ ನಂತರ ಅವರಿದ್ದ ಸ್ಥಳವನ್ನು ತಲುಪಿ ಹೇಳಿದ ಗುರುಗಳೇ ಈ ಸೂಜಿನ ನನ್ನ ಹತ್ರ ಇಟ್ಕೊಳ್ಳೋಕೆ ನಿಮಗೆ ವಯಸ್ಸಾಗಿದೆ ಒಂದು ವೇಳೆ ನೀವು ತೀರಿ ಹೋದರೆ ನಾನು ಶಾಶ್ವತವಾಗಿ ಆ ಋಣದಲ್ಲಿರ್ತೀನಿ ಈ ಸೂಜಿನ ಸ್ವರ್ಗಕ್ಕೆ ತಂದು ನಿಮಗೆ ಕೊಡೋದಕ್ಕಾಗೋಲ್ಲ ಅಂತ ಗೊತ್ತು ಆಗ ಗುರುನಾನಕ್ ಹೇಳಿದರು ಅಂದರೆ ಸೂಜಿನ ಸ್ವರ್ಗಕ್ಕೆ ಒಯ್ಯಕ್ಕಾಗಲ್ಲ ಅಂತ ನನಗೆ ಗೊತ್ತು ಗೊತ್ತಿದೆ ಅಲ್ವಾ ಹೌದು ಅಂದ ಸೂಜಿ ಒಯ್ಯಕ್ಕಾಗಲ್ಲ ಅಂತ ಗೊತ್ತಿದ್ರೆ ನೀನು ಶೇಖರಿಸ್ತಿರೋ ಇವೆಲ್ಲ ಏನು ಯಾವುದನ್ನೂ ತಗೊಂಡು ಹೋಗೋಕ್ಕಾಗೋಲ್ಲ ಸೂಜಿನೇ ಒಯ್ಯೋಕ್ಕಾಗಲ್ಲ ಅಂದಮೇಲೆ ಬೇರೆ ಏನನ್ನು ಕೂಡ ಕೊಂಡೊಯ್ಯೋಕ್ಕಾಗೋದಿಲ್ಲ ಅವನಿಗೆ ಅರ್ಥ ಆಯ್ತು ಅವರ ಕಾಲಿಗೆ ಬಿದ್ದು ಮನೆಗೆ ಹಿಂದಿರುಗಿದ ಏನೆಲ್ಲ ಮಾರಬಹುದಿತ್ತೋ ಅದನ್ನೆಲ್ಲ ಮಾರಿ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಟುಕೊಂಡ ತನಗೆ ತನ್ನ ಕುಟುಂಬಕ್ಕೆ ಉಳಿದಿದ್ದನ್ನ ಇಡೀ ಸಮಾಜನೇ ಬಡತನದಲ್ಲಿ ಇತ್ತು ಆದ್ದರಿಂದ ಅಲ್ಲಿನ ಜನರ ಒಳಿತಿಗೆ ಏನೇನು ಬೇಕೋ ಅದನ್ನೆಲ್ಲ ನಿರ್ಮಿಸ್ತಾ ಹೋದ ಇಲ್ಲಿಯ ತನಕ ಜನರು ಬಡತನದಲ್ಲಿ ಬದುಕುತ್ತಾ ಇದ್ರು ಇವನು ಮಾತ್ರ ಶೇಖರಿಸ್ತಾನೇ ಇದ್ದ ಜಗತ್ತು ಒಂದು ಸೀಮಿತ ಜಾಗ ಈ ಭೂಮಿ ಒಂದು ಸೀಮಿತ ಸಂಪನ್ಮೂಲ ಪ್ರತಿ ವ್ಯಕ್ತಿ ಕೊನೆಯಿಲ್ಲದ ಹಾಗೆ ಶೇಖರಿಸ್ತಾ ಹೋದರೆ ಆಗೋದು ಕಲಹಗಳಷ್ಟೆ ನೋವುಗಳಷ್ಟೇ ಪ್ರತಿ ವ್ಯಕ್ತಿ ತನ್ನೊಳಗೆ ಇದನ್ನು ನಿಶ್ಚಿತಗೊಳಿಸಬೇಕು ಇವಿಷ್ಟು ನನಗೆ ಸಾಕು ಇದಕ್ಕಿಂತ ಹೆಚ್ಚು ಬೇಡ ನನ್ನ ಉಳಿದ ಸಾಮರ್ಥ್ಯಗಳನ್ನು ಎಲ್ಲರ ಒಳಿತಿಗಾಗಿ ಬಳಸ್ತೀನಿ ಇದು ಮನುಷ್ಯರಲ್ಲಿ ಬರದೇ ಹೋದರೆ ಅವನು ತನಗೆ ಮತ್ತು ಜಗತ್ತಿಗೆ ಒಂದು ವಿಪತ್ತು ಭೂಮಿ ಮೇಲಿನ ವಿಪತ್ತು ಭೂಕಂಪ ಅಲ್ಲ ಜ್ವಾಲಾಮುಖಿ ಅಲ್ಲ ಸುನಾಮಿ ಅಲ್ಲ ನಿಜವಾದ ವಿಪತ್ತು ಮನುಷ್ಯನ ಅಜ್ಞಾನ ಅಜ್ಞಾನವೇ ಏಕೈಕ ವಿಪತ್ತು ಜ್ಞಾನೋದಯವೇ ಏಕೈಕ ಪರಿಹಾರ ಬೇರೆ ಯಾವ ಪರಿಹಾರನೂ ಇಲ್ಲ ಹಾಗಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆ ಜೀವಂತವಾಗಬೇಕೆಂದರೆ ಇದು ತ್ಯಜಿಸೋದರ ಬಗ್ಗೆ ಅಲ್ಲ ಇದು ವಿವೇಚನೆಯಿಂದ ಜೀವಿಸೋ ಬಗ್ಗೆ ವಿದೇಶಿ ಪಂಡಿತರು ತಪ್ಪಾದ ಪದಗಳನ್ನು ಬಳಸಿದರು ಭಾರತದ ಯಾವ ಭಾಷೆಯಲ್ಲೂ ರೆನೌನ್ಸಿಯೇಷನ್ ಅನ್ನೋದಕ್ಕೆ ಪದ ಇಲ್ಲ ಗೊತ್ತಾ ಹೌದು ಸಂಸ್ಕೃತ ಭಾಷೆಯಲ್ಲಿ ರೆನೌನ್ಸಿಯೇಷನ್ ಅನ್ನೋ ಅರ್ಥದ ಪದ ಇಲ್ಲ ಹೊರಗಿನಿಂದ ಬಂದ ಪಂಡಿತರು ಇವನೆಲ್ಲ ತ್ಯಜಿಸಿದ್ದಾನೆ ಅಂದ್ರು ಇಲ್ಲ ಅವನು ವಿಶ್ವವನ್ನೇ ಅಪ್ಪಿಕೊಂಡಿದ್ದಾನೆ ತ್ಯಜಿಸಿದ್ದಾನೆ ಅಂತ ನೀವು ಅಂದುಕೊಂಡ್ರಿ ಅದು ನಿಮ್ಮ ಗ್ರಹಿಕೆ ಯಾಕಂದ್ರೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಇದು 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 ನಂದು ಅನ್ನೋದು ಭೂಮಿಯ ಒಂದು ಭಾಗ ನನ್ನದು ಅಂತ ಯೋಚಿಸದೆ ನಿಮಗೆ ಬದುಕೋದಕ್ಕಾಗೋದಿಲ್ಲ ಯಾರೋ ಇಡೀ ವಿಶ್ವವನ್ನೇ ತಮ್ಮದಾಗಿಸಿದ್ದಾರೆ ಹಾಗಾಗಿ ಅದನ್ನ ಶೇಖರಿಸಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಈ ನಕ್ಷತ್ರಗಳೇ ಈ ಆಕಾಶ ಗಂಗಗಳೇ ಅವನಿಗೆ ಸೇರಿದ್ದು ಏನನ್ನೂ ಶೇಖರಿಸಿ ಚೀಲದಲ್ಲೋ ಬ್ಯಾಂಕಿನಲ್ಲೋ ಇಡಬೇಕು ಅಂತ ಅವನಿಗೆ ಅನ್ನಿಸ್ಲಿಲ್ಲ ಆ ಯೋಚನೆ ಬರಲಿಲ್ಲ ಇದು ತ್ಯಜಿಸೋದಲ್ಲ ಜೀವನ ಅಂತರಂಗದ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋದು ಬಾಹ್ಯ ವಸ್ತುಗಳ ನಿಟ್ಟಿನಲ್ಲ ಯಾಕಂದ್ರೆ ನೀವು ವಸ್ತುನಿಷ್ಠ ದೃಷ್ಟಿಕೋನದಿಂದ ಗ್ರಹಿಸೋದು ನಿಮ್ಮ ಉಳಿವಿಗೆ ಸಾಕಾಗುತ್ತಷ್ಟೇ ಜೀವನನ ಅಂತರಾಳದಿಂದ ಗ್ರಹಿಸಬೇಕು